ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ನೀವು ಅಂಗಡಿ ವ್ಯಾಪಾರ ವ್ಯವಹಾರಗಳನ್ನು ನಡೆಸ್ತಾ ಇರ್ತೀರ. ಯಾವುದೋ ಒಂದು ವ್ಯವಸ್ಥೆ ಸ್ವರೂಪವಾಗಿ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ಬಹಳಷ್ಟು ಪೈಪೋಟಿಗಳನ್ನು ನಿರೀಕ್ಷೆ ಮಾಡ್ಬೋದು, ಅಥವಾ ಇದ್ದಕ್ಕಿದ್ದ ಹಾಗೆ ಜನಗಳು ಬರದೇ ಇರೋದು ಆಗ್ಬೋದು, ಅಥವಾ ಯಾರ್ದಾದ್ರೂ ಏನಾದರೂ ಪ್ರಯೋಗನೋ ಅಥವಾ ಕೆಟ್ಟ ದೃಷ್ಟಿಗಳಿಂದ ಆಗಿರ್ಬೋದು ನಿಮ್ಮ ಅಂಗಡಿಯ ಮೇಲೆ ವಿಪರೀತವಾದಂತಹ ಈ ದೃಷ್ಟಿ ದೋಷ ಅಥವಾ ದಾರಿದ್ರ್ಯಗಳ ಸ್ವರೂಪವಾಗಿ ಅಲ್ಲಿ ವ್ಯವಹಾರ ಇದ್ದಕ್ಕಿದ್ದ ಹಾಗೆ ಕುಂಠಿತ ಆಗ್ಬೋದು. ದಿನಾ 5,000 3,000 ರೂಪಾಯಿ ವ್ಯಾಪಾರ ಮಾಡೋರು 500 400 ಆದ್ರೂ ಬಹಳ ಕಷ್ಟ. ಇದು ಹೋಟೆಲ್ ಇರ್ಬೋದು, ನಿಮ್ಮ ಅಂಗಡಿ ಇರ್ಬೋದು, ಬಟ್ಟೆ ಅಂಗಡಿ ಇರ್ಬೋದು, ಅಥವಾ ವ್ಯಾಪಾರ ಕ್ಷೇತ್ರ ಅಥವಾ ನಿಮ್ಮ ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡೋದಿರ್ಬೋದು, ಎಲ್ಲೇ ಇರಲಿ ಅದು ತೊಂದರೆ ಅಲ್ಲ. ಇದು ವ್ಯಾಪಾರ ವ್ಯವಹಾರಿಕ ಕ್ಷೇತ್ರಗಳಲ್ಲಿ ಇದ್ದಕ್ಕಿದ್ದ ಹಾಗೆ ತೀವ್ರ ಪೈಪೋಟಿ ಎದುರಿಸುವಂಥದ್ದು, ಅಧಃಪತನ ಆಗ್ತಕ್ಕಂಥದ್ದು, ಹಣಕಾಸಿನ ವಿಷಯವಾಗಿ ಭಾಳಷ್ಟು ಹಿನ್ನಡೆ ಆಗೋದು. ಬರುವಂತಹ ಜನ ನಿಮ್ಮ ಕಸ್ಟಮರ್ ನಿಮ್ಮ ಜನ ನಿಮಗೆ ಬರದೇ ಇರೋ ಹಾಗೆ ಬೇರೆ ಕಡೆ ಹೋಗ್ತಾ ಇದ್ರೆ, ಅದೇ ಅಕ್ಕಪಕ್ಕದಲ್ಲಿ ಎಲ್ಲೋ ಒಂದು ಅಂಗಡಿ ಕಡೆ ಹೋಗ್ತಾ ಇರ್ಬೋದು. ಇಂತಹ ಸ್ಥಿತಿ ಅಥವಾ ಬರ್ತಾರೆ ನೋಡ್ತಾರೆ ಅದನ್ನು ಆ ವಸ್ತುನ ತೆಗೆದುಕೊಂಡು ಹೋಗೋದಿಲ್ಲ, ಸುಮ್ಮನೆ ಹೋಗೋದು ಅವ್ರ ಪಾಡಿಗವರು. ಹೀಗೆ ಆಗ್ತಾ ಇದ್ರೆ ಬಹಳಷ್ಟು ಕಷ್ಟಕರವಾದಂಥ ಸನ್ನಿವೇಶ ಎದುರಿಸ್ಬೋದು. ಇಂಥ ವ್ಯವಹಾರಿಕವಾದಂಥ ಸೋಲು ಬಹಳಷ್ಟು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತೆ. ಇದರಿಂದಾಗಿ ನಿಮ್ಮ ಜೀವನದ ಕೆಲವೊಂದು ರೀತಿಯಾದಂಥ ಸಮಸ್ಯೆಗಳನ್ನು ಎದುರಿಸ್ಬೋದು, ಅಂದರೆ ಮುಖ್ಯವಾಗಿ ಆರ್ಥಿಕವಾದಂಥ ಸಮಸ್ಯೆಗಳನ್ನೇ ತಾವು ಎದುರಿಸ್ಬೋದಾಗಿದೆ. ಇದು ವಿನಾಕಾರಣ ಸೃಷ್ಟಿ ಆಗೋದು ಅಷ್ಟೊಂದಾಗಿ ನಾವು ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ಈ ಕೆಲವೊಮ್ಮೆ ಇರತಕ್ಕಂತಹ ಕೆಟ್ಟ ಜನಗಳ ದೃಷ್ಟಿಕಾರಕತ್ವದಿಂದನೋ ಅಥವಾ ಯಾರ್ದಾದರೂ ಒಂದು ಪೈಪೋಟಿ ಅಥವಾ ಮಾಂತ್ರಿಕವಾದಂಥ ಪ್ರಯೋಗ ಇಂಥದ್ದೆಲ್ಲವನ್ನೂ ಸಹ ಮಾಡಿ ನಿಮ್ಮನ್ನು ತುಳಿಲಿಕ್ಕೆ ಇವರು ಬೇಕಾದಷ್ಟು ಮಾರ್ಗಗಳನ್ನು ಹುಡುಕಿರ್ತಾರೆ. ಆದರೆ ಇಂಥದ್ದನ್ನೆಲ್ಲ ಸರಿಪಡಿಸ್ಕೊಂಡು ನಿಮ್ಮ ಜೀವನವನ್ನು ಸರಿಪಡಿಸ್ಕೊಳ್ಳುವಂಥ ಒಂದು ವ್ಯವಸ್ಥೆ ಅಂದರೆ ವ್ಯವಹಾರಿಕವಾಗಿ ಅಂಗಡಿ ಮುಂಗಟ್ಟುಗಳನ್ನು ಸುಭದ್ರವಾಗಿ ನಡೆಸ್ಕೊಂಡು ನಿಮ್ಮ ವ್ಯಾಪಾರ ಒಂದು ಉನ್ನತವಾಗಿ ಲಾಭದತ್ತ ನೋಡುವಂಥ ಒಂದು ವ್ಯವಸ್ಥೆಗೆ ಪರಿಹಾರವನ್ನು ನಾನು ತಿಳಿಸ್ತಾ ಇದ್ದೇನೆ. ನೋಡಿ, ತಾವು ಮಾಡಬೇಕಾಗಿರ್ತಕ್ಕಂಥ ನಿಯಮ, ಒಂದು ಜಡೆ ಇರತಕ್ಕಂಥ ತೆಂಗಿನಕಾಯನ್ನು ತೆಗೆದುಕೊಳ್ಬೇಕು, ಅಂದರೆ ಅದಕ್ಕೆ ಜುಟ್ಟು ಇರಬೇಕು, ಅದನ್ನು ಜಡೆ ಅಂತ ಹೇಳ್ತೀವಿ. ಆ ತೆಂಗಿನಕಾಯಿಯನ್ನು ಕೆಂಪು ವಸ್ತ್ರದಲ್ಲಿ ಸಂಪೂರ್ಣವಾಗಿ ಕಟ್ಟಬೇಕಾಗುತ್ತೆ. ಅಂದರೆ ಆ ತೆಂಗಿನಕಾಯಿಯನ್ನು ಇಟ್ಟು ಕೆಂಪು ವಸ್ತ್ರದಲ್ಲಿ ಸಂಪೂರ್ಣವಾಗಿ ಕಟ್ಟಿ ಒಂದು ವ್ಯವಸ್ಥೆ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಅಂಗಡಿ ವ್ಯಾಪಾರ ಏನಿದೆ ನಡೆಯುವಂಥ ಸ್ಥಳದಲ್ಲಿ ಅದನ್ನು ಇಡಬೇಕು. ಇದರಿಂದಾಗಿ ಯಾರ ದೃಷ್ಟಿನೂ ಆ ಅಂಗಡಿಯ ಮೇಲೆ ಬೀಳದೇ ಇರೋ ಹಾಗೆ ಈ ಕೆಂಪು ವಸ್ತ್ರದಲ್ಲಿರತಕ್ಕಂತಹ ತೆಂಗಿನಕಾಯಿ ತಡೆ ಹಿಡಿಯುತ್ತೆ ಎಂಬುದಾಗಿ ನಂಬಿಕೆ. ಇದನ್ನು 43 ದಿನ ನಿಮ್ಮ ಅಂಗಡಿಯಲ್ಲೇ ಇರಬೇಕು. 43 ದಿನ ಕಳೆದ ನಂತರ ಇದನ್ನು ಯಾರೂ ಇಲ್ಲದೆ ಇರತಕ್ಕಂಥ ಹರಿಯುವ ನೀರು ಇರುವಂತಹ ಜಾಗ, ಹಾಗೆ ಆ ನೀರಿಗೆ ತಾವು ಹೊಸದಾಗಿ ಹೋಗಿರಬೇಕು, ಮೊದಲನೇ ಬಾರಿಗೆ ನೋಡ್ತಾ ಇರಬೇಕು ಅಂತಹ ಜಾಗ. ತಾವು ಹೊಸದಾಗಿ ಮೊದಲನೇ ಬಾರಿಗೆ ನೋಡ್ತಾ ಇರತಕ್ಕಂತಹ ಹರಿಯೋ ನೀರಿರ್ತಕ್ಕಂತಹ ಯಾರೂ ಇಲ್ಲದೆ ಇರತಕ್ಕಂಥ ಜಾಗ. ಹಾಗಂತ ಎಲ್ಲೋ ಹೋಗಿ ಕಾಡಿಗೆ ಹೋಗಿಬಿಡೋದಲ್ಲ, ಜನಗಳಿಂದ ಸ್ವಲ್ಪ ದೂರ ಹೋಗಿ ಬಿಡಿ ನಿಮ್ಮ ಒಂದು ಒಳ್ಳೆಯದಕ್ಕೆ. ಆ ಒಂದು ಜಾಗದಲ್ಲಿ ಇದನ್ನು ತೇಲಿಬಿಡಿ. ಈ 43 ದಿನದ ನಂತರ ಈ ನಿಯಮವನ್ನು ಮಾಡೋದ್ರಿಂದ ದೃಷ್ಟಿ ದೋಷ ದಾರಿದ್ರ್ಯ ಮಾಂತ್ರಿಕ ಕೆಲವೊಂದು ಪೈಪೋಟಿ ಅಥವಾ ಏನು ಜನ ಬರೆದಿರುವಂತಹ ಸ್ಥಿತಿ ಏನಿದೆ ಅದನ್ನು ಸಂಪೂರ್ಣವಾಗಿ ಇದು ಹೀರಿಕೊಳ್ಳುತ್ತೆ ಎಂಬುದು ಒಂದು ನಂಬಿಕೆ. ಹಾಗಾಗಿ ಇದನ್ನು ಮಾಡೋದ್ರಿಂದ ಈ ಜಡೆ ಇರತಕ್ಕಂತಹ ತೆಂಗಿನಕಾಯಿಯನ್ನು ಕಟ್ಟೋದ್ರಿಂದ ಖಂಡಿತ ನಿಮಗೆ ಶುಭ ಫಲಿತಾಂಶ ಸಿಗುತ್ತೆ. ವ್ಯವಹಾರಿಕವಾಗಿ ವ್ಯಾಪಾರ ರಂಗದಲ್ಲಿ ಕಚೇರಿ ಕಾರ್ಯಸ್ಥಳದಲ್ಲಿ ಬಿಸ್ನೆಸ್ ವಿಚಾರವಾಗಿ ತಾವು ಇಂಪ್ರೂವ್ಮೆಂಟ್ ಅನ್ನೋದು ಕಾಣ್ತೀರಾ, ಅಭಿವೃದ್ಧಿ ನೋಡ್ತೀರಾ, ಒಳ್ಳೆಯ ಬೆಳವಣಿಗೆ ಕೂಡ ಆಗುತ್ತೆ. ಚಿಂತೆ ಮಾಡ್ತಕ್ಕಂಥದ್ದು ಬೇಡ. ಧೈರ್ಯ ಸರ್ವತ್ರ ಸಾಧನ ಎಂಬುದಾಗಿ ಹೇಳ್ತೀವಿ. ಇದರೆಲ್ಲದರ ಜೊತೆಗೆ ಧೈರ್ಯ ನಿಮ್ಮಲ್ಲಿ ಇರಬೇಕು. ಆ ಧೈರ್ಯದ ಜೊತೆಗೆ ಜೀವನ ಸಾಕ್ಷಿ ಗೆಲ್ತೀರಾ. ಹಾಗೆ ನೀವು 4 ಜನಕ್ಕೆ ಕೆಲಸ ಕೊಡೋ ಥರ ಇರಬೇಕು. ಹಾಗೆ ನಿಮಗೆ ನೀವೇ ಬಾಸ್ ಆಗಿರಬೇಕು. ಆ ಒಂದು ನಿಟ್ಟಿನಲ್ಲಿ ಸಾಗಿ ಮತ್ತು ಎಲ್ಲ ರೀತಿಯಾದಂಥ ಕೌಶಲ್ಯ ಸಂಪತ್ತು ಸಮೃದ್ಧಿ ನಿಮ್ಮ ಪಾಲಿಗೆ ಸಿಗಲಿ ಎಂಬುದರ ಒಂದು ಆಶಯ ಈ ಮಾಹಿತಿಯಲ್ಲಿ ನಾನು ತಿಳಿಸಿದ್ದೀನಿ. ಹಾಗೆ ನಿಮಗೆ ಏನಾದರೂ ವೈಯಕ್ತಿಕ ಸಮಸ್ಯೆಗಳಿದ್ದರೆ ನೇರವಾಗಿ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡ್ಬೋದು. ಅಥವಾ ನಮ್ಮ ಕಚೇರಿ ಜ್ಞಾನ ಭಾರತಿ ಸರ್ಕಲ್ ಯೂನಿವರ್ಸಿಟಿ ಬಳಿ ಇದೆ, ಅಲ್ಲೂ ಸಹ ನೇರವಾಗಿ ತಾವು ಭೇಟಿ ಆಗ್ಬೋದು. ಶುಭ ಆಗಲಿ. ನಮಸ್ಕಾರ.